ओम श्री गुरु स्वामिनाय नमः। ओम श्री गुरु भगवतीश्वराय नमः। ओम श्री गुरु भगवतीश्वराय नमः। ಎಲ್ಲರಿಗೂ ನಮಸ್ಕಾರ। ನಾವು ಹಿಂದಿನ ಸಂಚಿಕೆ ಒಳಗೆ ಶಿವಯೋಗ ಮಹಾಸಿದ್ದೇಶ್ವರರು ಗಿಜಗನಹಳ್ಳಿಗೆ ಹೋಗಿ ಗೌಳಗಾರ ಮನೆತನದ ಕಲಾವತಿ ಎಂಬ ಸಾಧ್ಯ ಶಿರೋಮಣಿಯ ನ್ಯಾಯವನ್ನು ಮಾಡಿ ಕಲಿ ಕಲಾವತಿಯ ನ್ಯಾಯವನ್ನು ಮಾಡಿ ಅಲ್ಲಿರ್ತಕ್ಕಂಥ ಜನರಿಗೆ ಆಶೀರ್ವಾದ ಮಾಡಿ ಆ ಗೌಳಗಾರ ಮನೆತನಕ್ಕೆ ಮನೆ ದೇವರಾಗಿ ಅಮ್ಮಿದ್ದು ಹೋಗ ಅಂತ ಹಿಂದಿನ ಸಂಚಿಕೆ ಹೋಗಿ ನೋಡಿದ್ದೀವಿ। ಕಲಿ ಕಲಾವತರೇ ನ್ಯಾಯ ಮುಗಿಸಿಕೊಂಡು ಅಮೋಘಿಸಿದ್ದ ಸಂಚಾರ ಮಾಡ್ಕೊಂತ ಮುಮ್ಮೆಟ್ಟು ಕೊಟ್ಟಕ್ಕ ಮರಳಿ ಬರುವಾಗ ಏನಾಗಿತ್ತು ಅಂತ ಘಟನೆ ಕೇಳಿದ್ರ ಆ ಗಿಜಗನಹಳ್ಳಿ ಪಟ್ಟಣ ಬಿಟ್ಟು ಹೊರವಲಯದೊಳಗ ಒಬ್ಬ ಕುಟ್ಟರೋಗಿಯನ್ನ ಸ್ಥಾನದಿಂದ ಗುಡಿಸಲ ಕಟ್ಟಿ ಇಟ್ಟಿದ್ರಲ್ಲಿ ಗಿರಮಲ್ಲಪ್ಪ ಅಂತ ತಿಳ್ಕೊಂಡು ಗಿಜಗನಹಳ್ಳಿ ಗಿರಮಲ್ಲಪ್ಪ ಕುಟ್ಟರೋಗದಿಂದ ಬಳಲುತ್ತಿದ್ದ ಅವನಿಗೆ ಒಂದು ಗುರುತನ ಕಟ್ಟಿ ಊರು ಹೊರಗಿಟ್ಟಿದ್ರು। ಅಲ್ಲಿಗೆ ಅಮೋಘಸಿದ್ದೇಶ್ವರ ಕಾರ್ಯ ಅಂತಿತ್ತು। ಘಟನೆ ಏನಾಯ್ತು ಅಂತ ಕೇಳಿದ್ರ ಬರೇ ಅಮೋಘಸಿದ್ದ ಹಿಂಗ ಹಾಯ್ದು ಹೋಗುವಾಗ ಜೋರಾಗಿ ಗಾಳಿ ಬೀಸ್ತಂತ ವಾಯುದೇವರ ಪ್ರವೇಶ ಆಯ್ತಂತ। ಜೋರಾಗಿ ಗಾಳಿ ಬೀಸಿದಾಗ ಯೋಗಿ ಪುರುಷನಾಗಿರ್ತಕ್ಕಂತ ಅಮೋಘ ಸಿದ್ದೇಶ್ವರನ ಗಾಳಿ ಅಮೋಘ ಸಿದ್ಧನ ಮೇಲೆ ಹಾಯ್ದು ಬಂದಂತ ಗಾಳಿ ಬಂದು ಗಿರಮಲ್ಲಪ್ಪಗ ಬಡದಾಗ ಕುಷ್ಠ ರೋಗಿ ಆಗಿರ್ತಕ್ಕಂತ ಗಿರಮಲ್ಲಪ್ಪಗ ಬಡದಾಗ ಏನಾಯ್ತು ಅಂತ ಕೇಳಿದ್ರೆ ಕ್ಷಣದೊಳಗನ ಕುಷ್ಠ ರೋಗ ವಾಯ ಆಯ್ತು ಅಂತ। ರೋಗ ಹತ್ಯದ ಹೆಂಡ್ರು ಮಕ್ಕಳು ಬಂಧು ಬಳಗದವರು ಮಂದಿ ಮಕ್ಕಳು ಯಾರೂ ಅವ್ರು ಮುಟ್ಟಿತ್ತಿಲ್ಲ। ಅದು ಕೆಟ್ಟ ರೋಗ ಅಂತ ತಿಳ್ಕೊಂಡು ಅವನಿಗೆ ಏನ್ ಮಾಡ್ಯಾರ ಅಂತ ಕೇಳಿದ್ರ ಗುಡಿಸಲ ಕಟ್ಟಿ ಊರು ಹೊರಗೆ ತಂದಿಟ್ಟಾರ। ಅಂತ ಕುಷ್ಠರೋಗಿ ರೋಗ ಒಂದು ಕ್ಷಣದಾಗ ಮಾಯ ಆಯ್ತು। ಬರೇ ಅಮ್ಮಕ್ಷಿದ್ರ ಗಾಳಿ ಬಡದ್ರ ಅವನ ಕುಷ್ಠ ರೋಗ ಮಾಯ ಆಯ್ತು। ಅವಾಗಂದ ಕ್ಷಣದಾಗ ನಿಂತು ವಿಚಾರ ಮಾಡ್ದ ಯಾವನೋ ಮಹಾತ್ಮ ಇರ್ಬೇಕು ಅವ್ನ ದರ್ಶನ ಮಾಡ್ಬೇಕಂತ ತಿಳ್ಕೊಂಡು ಮನಸ್ಸಿನ ಸಂಕಲ್ಪ ಆಗಿತ್ತು। ನನ್ನಂತ ರೋಗಿ ಹೋಗಿ ಒಬ್ಬ ಮಹಾತ್ಮನ ಪಾದಿಗೆ ಬೀಳ್ದಂದ್ರ ತಪ್ಪಾಗ್ತದ, ನಾ ರೋಗಿ ಇದ್ದ ನನಗೆ ಯಾರು ಮುಟ್ಟಂಗಿಲ್ಲ ಕುಷ್ಠ ರೋಗ ಹತ್ಯದ ಯಾರು ಮುಟ್ಲಾಸರವಾಗಿನೇ ನನಗೆ ಇಲ್ಲಿ ಗುಡಿಸಲು ಕಟ್ಟಿ ತಂದು ಊರು ಹೊರಗಿಟ್ಟಾರ। ಇಂಥ ಕೆಟ್ಟ ರೋಗಿ ನಾ ಹೋಗಿ ಅಂತ ಪುಣ್ಯ ಪುರುಷನ ಹೆಂಗ ಮುಟ್ಟುವುದು ಅಂತ ತಿಳ್ಕೊಂಡು ಸಂಕೋಚ ಮನೋಭಾವದಿಂದ ಅವ ಏನ್ ಮಾಡಿದ್ದ ಅಂತ ಕೇಳಿದ್ರೆ ಸುಮ್ ಕೈ ಮುಕ್ಕೊಂಡು ದೂರ ನಿಂತಿದ್ದ ಅಮ್ಮಕ್ಷದ ಅಲ್ಲಿದೆ ಹೈದು ಹೊಂತಿದ್ದ। ಯಾವಾಗ ಅಮ್ಮಕ್ಷಿದ್ರ ಗಾಳಿ ಅವನಿಗೆ ಬಡದ ಕುಷ್ಠ ರೋಗ ಎಲ್ಲ ಮಾಯಾಯ್ತು। ಅವ ಅಂದ ಈ ಪುಣ್ಯಾತ್ಮನ ಪ್ರಭಾವದಿಂದನ ಆ ಮಹಾತ್ಮನ ದರ್ಶನ ಮಾತ್ರದಿಂದ ಇವತ್ತು ಏನಾಯ್ತು ಅಂತ ಕೇಳಿದ್ರ ಅವನ ಸೂಕ್ತ ನನಗೆ ಬಿಡದಾಗ ಇವತ್ತು ನನ್ನ ಮೈಯಾಗಿನ ಕುಷ್ಠ ರೋಗ ಮಾಯ ಆಗ್ಯದ ಅಂದ್ರೆ ಇಂಥ ಪುಣ್ಯ ಪುರುಷನ ಸೇವಾ ಮಾಡಿ ನಾ ಪುನೀತ ಆಗ್ಬೇಕಂತ ತಿಳ್ಕೊಂಡು ಹೊಡ್ಕೊಂಡ್ ಹೊಡ್ಕೊಂತ ಬಂದು ಅಮ್ಮಕ್ಷಿದ್ರ ಕಾಲಿಗೆ ಬೀಳ್ತಾನೆ। ಯಪ್ಪ ಮಹಾರೋಗ ತಿಳ್ಕೊಂಡು ಕುಷ್ಠ ರೋಗ ಆಗ್ಯದ ಅಂತ ತಿಳ್ಕೊಂಡು ನನಗೆ ತಂದಿ ಇಟ್ಟಿದ್ರು। ಇವತ್ತು ನಿನ್ನ ಪ್ರಭಾವದಿಂದ ದರ್ಶನ ಮಾತ್ರದಿಂದ ನಾವು ಉದ್ಧಾರ ಆಗಿತ್ತಂದೆ ನನಗೇನ್ ಮಾಡು ಅಂತ ಕೇಳಿದ್ರೆ ನಿನ್ನ ಸನ್ನಿಧಾನದಲ್ಲಿ ಇಟ್ಕೊಂಡು ನಿನ್ನ ಸೇವಾ ಮಾಡುವಂತ ಒಂದು ಅವಕಾಶ ಕೊಡು, ನಾ ಸದಾ ನಿನ್ನ ಸೇವಾ ಮಾಡ್ತೇನೆ ಅಂತ ಹೇಳಿದಾಗ ಅವಾಗ ಅಮ್ಮಕ್ಷದ ಹೇಳ್ದ ನೀ ಅಲ್ಲೋ ನಿನ್ನ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಕುಳಿನ ಕುಳಿ ಪೀಡಾನ ಪೀಡಿ ತೆರೀತಲ್ಲ ಅಂತಾರೆ ಏಳು ತೆನಿ ಭೂಮಿ ಇರುವವರೆಗಿನ ನಿನ್ನ ವಂಶಜರೆಲ್ಲ ನಾನು ಸೇವಾ ಮಾಡಿ ಪುನೀತರಾಗ್ತಾರ ನೀವು ಒಬ್ಬನೇ ಅಲ್ಲ, ಚಿಂತೆ ಮಾಡ್ಬೇಡ ನೀ ಸದಾಕಾಲ ಇಲ್ಲೇ ಇರು, ಮುಂದೊಂದು ಕಾಲದೊಳಗ ಇದೇ ಜಾಗದೊಳಗ ನಮ್ದು ಏನಾಗ್ತದ ಅಂತ ಕೇಳಿದ್ರ ಏನಾಗ್ತದ ಅಂದ್ರೆ ತಾನ ಆಗ್ತದ ಅಂತ ತಿಳ್ಕೊಂಡ ಆಶೀರ್ವಾದ ಮಾಡಿ ನಮ್ಮ ಮೋಕ್ಷದ ಆಶೀರ್ವಾದ ಮಾಡಿ ಅವನಿಗೆ ಅಭಯ ನೀಡಿದಾನೆ। ಅವಾಗ ಇವ ಹೊಡ್ಕೋತ ಅವನ್ ಗಿರಮಲ್ಲಪ್ಪ ಊರೊಳಗೆ ಹೋಗ್ಯಾನ ಏನೂ ಇಲ್ಲ, ಅವನ ಮೈ ಒಳಗೆ ಇರ್ತಕ್ಕಂಥ ಕುಷ್ಠ ರೋಗ ಎಲ್ಲ ಮಾಯ ಆಗ್ಯದ, ಅವ್ನ ಮನೆಯ ಮಂದಿಲ್ಲ ಹೆಣ್ಣು ಮಕ್ಕಳೆಲ್ಲ ನೋಡ್ತಾರ ಒಂದು ಕ್ಷಣದ ಕುಷ್ಠ ರೋಗ ಮಾಯ ಆಗ್ಯದ ಒಂದು ಬಳಕ ಏನಾಗಿರ್ಬೇಕು ಚಮತ್ಕಾರ ಅಂತ ತಿಳ್ಕೊಂಡು ಗಿರಮಲ್ಲಪ್ಪ ಬಂದು ಅವ್ನ ಬಂದು ಬಳೋದ್ರೆಲ್ಲ ಕೇಳ್ತಾರ ಹೆಂಗಾಯ್ತು ಏನಾಯ್ತು ಯಾವ ಡಾಕ್ಟರ್ ಯಾವ ವೈದ್ಯರ ಕಡೆಗೆ ಇದ್ರ ಪರಿಹಾರ ಆಯ್ತು ಅಂತ ಕೇಳಿದಾಗ ಈ ಶರೀರ ಕಟ್ಕೊಂಡಿರ್ತಕ್ಕಂಥ ರೋಗ ಪರಿಹಾರ ಮಾಡುವಂತ ಡಾಕ್ಟರ್ ಒಬ್ಬಿದ್ರ ಭೋರೋಗದ ವೈದ್ಯ ಒಬ್ಬ ಅದಾನ ಅವನೇ ನಾಡುಗಡ ಮೋಗಿಸಿದ್ದ ಅಂತ ತಿಳ್ಕೊಂಡು ಆ ಅಮೋಘಿಸಿದ್ದನ ಗಾಳಿ ಬಡದ ಒಂದು ಕ್ಷಣದೊಳಗ ನಂದು ಏನಾಗೈತಿ ಅಂತ ಕೇಳಿದ್ರೆ ಮೈಯಾಗಿನ ಕುಷ್ಠ ರೋಗ ಮಾಯ ಹೋಗ್ಯದ, ಅಷ್ಟೇ ಅಲ್ಲ ಅವನ ಪಾದ ಮುಟ್ಟಿ
ದರ್ಶನ ಮಾಡಿ ಅವನ ಆಶೀರ್ವಾದ ತಗೊಂಡು ಇವತ್ತು ಪುನೀತ್ ಆಗಿದ್ದೀನಿ. ಯಾವಾಗ ಅವನ ಆಶೀರ್ವಾದ ತಗೊಂಡಿದ್ದು ಅಂತ ತಿಳ್ಕೊಂಡು ಗಿರಮಲ್ಲಪ್ಪ ತನ್ನ ಮನೆಯೊಳಗ ಹೆಂಡ್ರು ಮಕ್ಕಳಿಗೆ ಬಂದು ಬಳಗದವರಿಗೆಲ್ಲರಿಗೆ ಹೇಳ್ತಾನೆ. ಎಲ್ಲರೂ ಬಹಳ ಕಂಡುಪಡ್ತಾರೆ. ಒಂದ್ ಕಡೆ ಕಲಿ ಕಲಾವತಿಯರ ನ್ಯಾಯ ಮುಗಿಸಿ ಅಭಯ ನೀಡಿ ಕುಲಾನೆ ಉದ್ಧಾರ ಮಾಡಿ ಅವಳ ಮಾನ ಮತ್ತು ಪ್ರಾಣ ರಕ್ಷಣೆ ಮಾಡತಕ್ಕಂತ ಪರಮಾತ್ಮ ತನ್ನ ಕ್ಷೇತ್ರಕ್ಕೆ ಹೊಳಿ ಹೋಗುವಾಗ ದಾರಿ ಮಧ್ಯದೊಳಗ ಕುಷ್ಠರೋಗ ಇರತಕ್ಕಂತ ನಿನ್ನ ಉದ್ಧಾರ ಮಾಡಿ ನಿನ್ನಲ್ಲಿರ್ತಕ್ಕಂತ ಕುಷ್ಠರೋಗ ಕಾದಾನಂದ್ರ ಅವ ಸಾಮಾನ್ಯ ಮನುಷ್ಯ ಅಲ್ಲ, ಅವ ಸಾಕ್ಷಾತ್ ಮಹಾದೇವ, ಮಹಾದೇವನ ಅವತಾರ ಮಾನವ. ಅಂತ ಪುಣ್ಯ ಪುರುಷನ ದರ್ಶನ ಮಾಡಿ ನಾವೆಲ್ಲರೂ ಆಶೀರ್ವಾದ ಪಡ್ಕೊಳ್ಳ ತಿಳ್ಕೊಂಡು ಇಡೀ ಆ ಗೌಳಿಗರ ಮನೆತನದ ಎಲ್ಲ ಸದಸ್ಯರು ದೊಡ್ಡವರು ಸಣ್ಣವರು ಗುರು ಹಿರಿಯರು ಎಲ್ಲರೂ ಕೂಡಿ ಏನ್ ಮಾಡ್ತಾರಂದ್ರೆ ಮುಮ್ಮೆಟ್ಟು ಗುಡ್ಡಕ್ಕೆ ಬಂದು ಅಮ್ಮಕ್ಷದ ದರ್ಶನ ಮಾಡಿ ಆ ಮಾತ್ಮನಿಗೆ ಮೀಸಲು ಅಡಿ ಮಾಡಿ ಊಟ ಮಾಡಿಸಿ ಕೃಪಾ ಸದಾ ಕಾಲ ರಕ್ಷಣೆ ಮಾಡಪ್ಪ ಪರಮಾತ್ಮ ಅಂತ ತಿಳ್ಕೊಂಡು ಅಮ್ಮಕ್ಷದ ಪಾದಿಗೆ ಬಿದ್ದು ಪಾವನಾಗಿ ಹಳ್ಳಿಗೆ ಜಗನ್ನಳ್ಳಿಗೆ ಹೋಗ್ತಾರ ಎಲ್ಲರಿಗೂ.